ಆತ್ಮೀಯ ವಿದ್ಯಾರ್ಥಿಗಳೇ, ಇಂದಿನ ತರಗತಿ ಒಳಗೆ ಪಾಠ 6 ಪಾಠ ಪೂರ್ವ ಚಟುವಟಿಕೆಯು ಹಾಗೂ ಶಾಲೆಗೆ ಹೋಗುವೆ ಎಂಬ ಪದ್ಯದ ಬಗ್ಗೆ ತಿಳಿದುಕೊಳ್ಳೋಣ. ನಿಮ್ಮ ಪುಸ್ತಕದ 28ನೇ ಪುಟವನ್ನು ತೆರೆಯಿರಿ. ಇಲ್ಲಿ ನೋಡಿ, ಅ ಎನ್ನುವುದರೊಳಗೆ ಏನು ಕೊಟ್ಟಿದ್ದಾರೆ ಅಂದರೆ, ಚಿತ್ರಕ್ಕೆ ಕೇಸರಿ ಮತ್ತು ಹಸಿರು ಬಣ್ಣವನ್ನು ಹಾಕಕ್ಕೆ ಹೇಳಿದ್ದಾರೆ. ಇಲ್ಲಿ ನಾವೇನು ಮಾಡಬೇಕು, ಇಲ್ಲಿ ಕೇಸರಿ ಬಣ್ಣವನ್ನು ಹಾಕಬೇಕು ಹಾಗೂ ಇಲ್ಲಿ ಹಸಿರು ಬಣ್ಣವನ್ನು ಹಾಕಬೇಕು. ನೀವಿದು ನಿಮ್ಮ ಮನೆಯ ಕೆಲಸವಾಗಿದೆ, ಹೋಮ್ವರ್ಕ್ ಆಗಿದೆ. ನೀವೇನು ಮಾಡಬೇಕು, ಮನೆಯಲ್ಲಿ ಇದಕ್ಕೆ ಕೇಸರಿ ಬಣ್ಣವನ್ನು ತುಂಬಬೇಕು, ಅದೇ ರೀತಿ ಒಳಗೆ ಇಲ್ಲಿ ಹಸಿರು ಬಣ್ಣವನ್ನು ತುಂಬಬೇಕು. ತುಂಬ್ತಿರಲ್ಲ ಮಕ್ಕಳೇ? ಹಾಗಿದ್ರೆ ನೆಕ್ಸ್ಟ್ ನೋಡಿ, ಇಷ್ಟವಾದ ಬಣ್ಣದಿಂದ ಚಿತ್ರ ತುಂಬಲು ಹೇಳಿದ್ದಾರೆ. ಇಲ್ಲಿ ಏನು ಮಾಡಬೇಕು ನೀವು, ಇದು ಒಂದು ಸ್ಕೂಲು, ಒಂದು ಸ್ಕೂಲ್ಗೆ ಯಾವ ರೀತಿಯಾದಂಥ ಒಂದು ಬಣ್ಣವನ್ನು ಹಚ್ಚಬೇಕು, ಸೂಕ್ತವಾದಂಥ ಬಣ್ಣವನ್ನು ನೀವು ಮನೆಯಲ್ಲೇ ಇದನ್ನು ನೀವು ಏನು ಮಾಡಬೇಕು, ಬಣ್ಣವನ್ನು ತುಂಬಬೇಕು. ಹಸ್ತಿರಲ್ಲ ಮಕ್ಕಳೇ? ಯಾಸ್. ಹಾಗಿದ್ರೆ ನಾವು ನೇರವಾಗಿ ಪಾಠ ಪದ್ಯದ ಒಂದು ಭಾಗಕ್ಕೆ ಹೋಗೋಣ. ಇಲ್ಲಿ ನೋಡಿ, ಶಾಲೆಗೆ ಹೋಗುವೆ ಎಂಬ ಪದ್ಯ ಇದೆ ಅಲ್ವಾ ಮಕ್ಕಳೇ? ನೋಡಿ, ಶಾಲೆಗೆ ಹೋಗುವೆ ಪದ್ಯ. ಇದನ್ನ ಕವಿ ಯಾರು ಅಂದರೆ, ಕವಿ ಚಂದ್ರಕಾಂತ್ ಕರದಳ್ಳಿ ಎಂಬುವರು. ಕರದಳ್ಳಿ, ಚಂದ್ರಕಾಂತ್ ಕರದಳ್ಳಿ ಎಂಬುವರು ಅಲ್ವಾ. ಶಾಲೆಗೆ ಹೋಗುವೆ ಅನ್ನುವಂಥ ಒಂದು ಸುಂದರವಾದ ಪದ್ಯ ಮಕ್ಕಳೇ ಇದು. ಇಲ್ಲಿ ತಾಯಿ ಹಾಗೂ ಮಗು, ಶಾಲೆಗೆ ಹೋಗುತ್ತಿರುವಂತಹ ಮಕ್ಕಳು. ಇಲ್ಲೇ ಶಾಲೆ, ಇಲ್ಲೇ ಮನೆ ಅಲ್ವಾ. ಈ ತಾಯಿ ಮಗನನ್ನ ಶಾಲೆಗೆ ಕಳಿಸುವಂತ ಒಂದು ಚಿತ್ರವನ್ನ ಇಲ್ಲಿ ನಿಮಗೆ ಹಚ್ಚಿದ್ದಾರೆ. ಅದನ್ನ ಹಾಡಿನ ಮುಖಾಂತರವಾಗಿ ಯಾವ ರೀತಿಯಾಗಿ ನಿಮ್ಮ ಪದ್ಯಕ್ಕೆ ಹಚ್ಚಿದ್ದಾರೆ ಎಂಬುದನ್ನ ನಾನು ಹೇಳ್ತಾ ಹೋಗ್ತೇನೆ ಮಕ್ಕಳೇ. ನೋಡಿ ಮಕ್ಕಳೇ, ಒಂದ್ಸಲ ಇದನ್ನ ನಾನು ಹಾಡುವ ಪ್ರಯತ್ನ ಮಾಡ್ತೀನಿ, ನೀವು ಕೇಳಬೇಕು. ನೋಡ್ರಿ, ಬಿಸ್ಕೆಟ್ ಬೇಡ ಚಾಕ್ಲೇಟ್ ಬೇಡ ಶಾಲೆಗೆ ಕಳಿಸಮ್ಮ, ಬಿಸ್ಕೆಟ್ ಬೇಡ ಚಾಕ್ಲೇಟ್ ಬೇಡ ಶಾಲೆಗೆ ಕಳಿಸಮ್ಮ, ಶಾಲೆಗೆ ಹೋಗಿ ಚಿತ್ರವ ನೋಡಿ ಹೆಸರನ್ನು ಹೇಳುವೆನಮ್ಮ, ಶಾಲೆಗೆ ಹೋಗಿ ಚಿತ್ರವ ನೋಡಿ ಹೆಸರನ್ನು ಹೇಳುವೆನಮ್ಮ, ಅಕ್ಷರ ಕಲೆಯುತ ಪದಗಳ ಓದು ಅಕ್ಷರ ಕಲೆಯುತ ಪದಗಳ ಓದು ಪಾಠವ ಓದುವೆನಮ್ಮ, ಪದಗಳ ಓದುತ ಪಾಠವ ಓದುವೆನಮ್ಮ, ಪದ್ಯವ ಕಲಿತು ರಾಗದಿ ಹಾಡಿ ಮೆಚ್ಚುಗೆ ಗಳಿಸುವೆನಮ್ಮ, ಪದ್ಯವ ಕಲಿತು ರಾಗದಿ ಹಾಡಿ ಮೆಚ್ಚುಗೆ ಗಳಿಸುವೆನಮ್ಮ, ಪಾಠವ ಓದಿ ಲೆಕ್ಕವ ಮಾಡಿ ಜಾನನಾಗುವೆನಮ್ಮ, ಪಾಠವ ಓದಿ ಲೆಕ್ಕವ ಮಾಡಿ ಜಾನನಾಗುವೆನಮ್ಮ, ಪರಿಸರ ನೋಡುತ್ತ ವಿಜ್ಞಾನ ಪರಿಸರ ನೋಡುತ್ತ ವಿಜ್ಞಾನ ತಿಳಿಯುತ್ತ ಮಾನವನಾಗುವೆನಮ್ಮ, ಪರಿಸರ ನೋಡುತ್ತ ವಿಜ್ಞಾನ ತಿಳಿಯುತ್ತ ಮಾನವನಾಗುವೆನಮ್ಮ, ಶಾಲೆ ಎಂಬುದು ಸರಸ್ವತಿ ಮಂದಿರ ಅದುವೇ ಬೆಳಕಮ್ಮ, ಶಾಲೆ ಎಂಬುದು ಸರಸ್ವತಿ ಮಂದಿರ ಅದುವೇ ಬೆಳಕಮ್ಮ, ಈಗಲೇ ನಾನು ಶಾಲೆಗೆ ಹೋಗುವೆ ಬೇಗನೆ ನೀ ಕಳಿಸಮ್ಮ, ಈಗಲೇ ನಾನು ಶಾಲೆಗೆ ಹೋಗುವೆ ಬೇಗನೆ ನೀ ಕಳಿಸಮ್ಮ ಎಂಬ ಸುಂದರವಾದ ಪದ್ಯವನ್ನ ಯಾರು, ಚಂದ್ರಕಾಂತ್ ಕರದಳ್ಳಿಯವರು ನಿಮ್ಮ ಪುಸ್ತಕಕ್ಕೆ ಹಚ್ಚಿದ್ದಾರೆ. ಇಲ್ಲಿ ನೋಡಿ ಮಕ್ಕಳೇ, ಒಂದು ಶಾಲೆಗೆ ಹೋಗುವಂತಹ ಸಂದರ್ಭ, ಆ ಮಗು ಯಾವ ರೀತಿಯಾಗಿ ಶಾಲೆಗೆ ಹೋಗುತ್ತೆ, ಆ ಮಗನನ್ನ ಶಾಲೆಗೆ ಹೋಗುವ ಸಂದರ್ಭದೊಳಗೆ ತಾಯಿಯಾದವಳು ಯಾವ ರೀತಿಯಾಗಿ ಆ ಮಗನನ್ನ ಶಾಲೆಗೆ ಕಳಿಸ್ತಾಳೆ, ನಿಮಗೂ ಕೂಡ ಮನೆಯಲ್ಲಿ ಏನ್ ಮಾಡ್ತಾಳೆ, ತಾಯಿಯಾದವಳು ನಿಮ್ಮನ್ನ ಮುಂಜಾನೆ ಎಬ್ಬಿಸಿ, ನಿಮ್ಮನ್ನ ಸ್ನಾನ ಮಾಡಿಸಿ, ನಿಮಗೆ ಸಮವಸ್ತ್ರವನ್ನು ಧರಿಸಿ, ಅಂದ್ರೇನು ಶಾಲೆಯ ಒಂದು ಯೂನಿಫಾರ್ಮ್ ಅವನ್ನ ಹಾಕ್ತಾರಲ್ಲ, ಮತ್ತೆ ಶೂಸು, ಶಾಲೆ ಯೂನಿಫಾರ್ಮು, ಬ್ಯಾಗು, ಅದ್ರ ಜೊತೆಗೆ ಚಾಕ್ಲೇಟು ಬಿಸ್ಕೆಟು ಕೊಟ್ಟು ತಿನ್ನಿಸಿ ನಿಮ್ಮನ್ನ ಏನ್ ಮಾಡ್ತಾರೆ, ಶಾಲೆಗೆ ಕಳಿಸ್ತಾರಲ್ವಾ. ಅದೇ ರೀತಿ ಒಳಗ ಈ ಒಂದು ಶಾಲೆಗೆ ಹೋಗುವ ಪದ್ಯದೊಳಗ ಈ ತಾಯಿ ಆ ಮಗನನ್ನ ಯಾವ ರೀತಿಯಾಗಿ ಕಳಿಸ್ತಾ ಇದ್ದಾಳೆ, ಆ ಮಗು ಶಾಲೆಗೆ ಹೋಗುವಂತ ಅವಸರದಲ್ಲಿ ಯಾವ ರೀತಿಯಾಗಿ ಇದು ಮಾಡ್ತಾ ಇದೆ ನೋಡಿ.
ಶಾಲೆ ಕಲಿಬೇಕೆಂಬ ಕುತೂಹಲದಿಂದ ಆ ಮಗು ಅಮ್ಮ ನನಗೆ ಬಿಸ್ಕೆಟ್ ಬೇಡ ಚಾಕ್ಲೇಟ್ ಬೇಡ ನನ್ನನ್ನು ಏನು ಮಾಡಮ್ಮ ಶಾಲೆಗೆ ಕಳಿಸಮ್ಮ ಅವರೆಲ್ಲ ಈ ರೀತಿ ಹೋಗ್ತಾ ಇದಾರಲ್ಲ ಅವರು ಅದೇ ರೀತಿ ಒಳಗೆ ನನ್ನನ್ನು ಏನು ಮಾಡು ಶಾಲೆಗೆ ಕಳಿಸು ನಾನು ಅದೇ ರೀತಿ ಒಳಗೆ ಯೂನಿಫಾರ್ಮ್ ಹಾಕ್ಕೊಂಡು ಬ್ಯಾಗ್ ಹಾಕ್ಕೊಂಡು ಶೂಸ್ ಹಾಕ್ಕೊಂಡು ಟೈ ಹಾಕ್ಕೊಂಡು ನಾನು ಹೋಗ್ತೀನಮ್ಮ ನನ್ನನ್ನು ಶಾಲೆಗೆ ಕಳಿಸಮ್ಮ ಅಂತೇಳಿ ಆ ಮಗು ಕೇಳ್ತಾ ಇದೆ ಈ ಮಕ್ಕಳು ನೋಡಿ ಹೋಗ್ತಾ ಇದಲ್ಲ ಇದೇ ರೀತಿ ಒಳಗೆ ನನ್ನನ್ನು ಶಾಲೆಗೆ ಕಳಿಸಮ್ಮ ನನಗೆ ಬಿಸ್ಕೆಟ್ ಬೇಡ ಚಾಕ್ಲೇಟ್ ಬೇಡ ಶಾಲೆಗೆ ಕಳಿಸಮ್ಮ ಅನ್ನುವಂಥ ರೀತಿ ಒಳಗೆ ಆ ಪುಟ್ಟ ಮಗು ಹೇಳ್ತಾ ಇದೆ ತಾಯಿಗೆ ಶಾಲೆಗೆ ಹೋಗಿ ಚಿತ್ರವ ನೋಡಿ ಹೆಸರನ್ನು ಹೇಳುವೇನಮ್ಮ ನಾನು ಶಾಲೆಗೆ ಹೋಗ್ತೀನಮ್ಮ ಶಾಲೆಗೆ ಹೋಗಿ ಏನು ಮಾಡ್ತೀನಿ ಅಲ್ಲಿ ಚಿತ್ರವ ಇರ್ತಾವಲ್ಲ ಆ ಚಿತ್ರವನ್ನು ನೋಡಿ ಆ ಹೆಸರನ್ನು ನಾನು ಗುರುತ ಮಾಡೋಕ್ಕೆ ಹೆಸರನ್ನು ಹೇಳುವಂಥ ರೀತಿಯೊಳಗೆ ಪ್ರಯತ್ನ ಮಾಡ್ತೀನಮ್ಮ ನಾನು ನಾನು ಶಾಲೆಗೆ ಹೋಗಿ ಚಿತ್ರ ನೋಡಿ ಆ ಚಿತ್ರದಲ್ಲಿರುವಂಥ ಹೆಸರನ್ನು ನಾನು ಹೇಳುವಂಥ ಪ್ರಯತ್ನ ಮಾಡ್ತೀನಮ್ಮ ನನ್ನನ್ನು ಶಾಲೆಗೆ ಕಳಿಸುವಂತಹ ಮಗು ಆ ತಾಯಿನ ಕೇಳ್ತಾ ಇದೆ ನೆಕ್ಸ್ಟ್ ನೋಡ್ರಿ ಅಕ್ಷರ ಕಲಿಯುತ್ತ ಪದಗಳ ಓದುತ್ತ ಪಾಠವ ಓದುವೇನಮ್ಮ ನಾನು ಅಕ್ಷರಗಳನ್ನು ಕಲಿತೇನೆ ಇವೆಲ್ಲ ಅಕ್ಷರವನ್ನು ಕಲಿತು ನಾನು ಪದಗಳನ್ನು ಓದುತ್ತಾ ಒಂದೊಂದು ಪದಗಳನ್ನು ಕಂಡುಹಿಡಿದು ನಾನು ಪದಗಳನ್ನು ಓದ್ತೇನಮ್ಮ ಮೊದಲು ಅಕ್ಷರ ಕಲಿತೀನಿ ಆಮೇಲೆ ಪದಗಳನ್ನು ಗುರುತಿಸಿ ಪದಗಳನ್ನು ಓದುತ್ತಾ ಪಾಠವ ಓದುವೇನಮ್ಮ ನಾನು ನನ್ನ ನೀನು ಶಾಲೆಗೆ ಕಳಿಸಮ್ಮ ಅಂತೇಳಿ ಆ ಮಗು ಆ ತಾಯಿಯನ್ನು ಕೇಳ್ತಾ ಇದೆ ನೆಕ್ಸ್ಟ್ ನೋಡಿ ಪದ್ಯವ ಕಲಿತು ರಾಗದಿ ಹಾಡಿ ಮೆಚ್ಚುಗೆ ಗಳಿಸುವೇನಮ್ಮ ನಾನು ಶಾಲೆಗೆ ಹೋಗಿ ಅಕ್ಷರ ಕಲಿತೀನಿ ಅದ್ರ ಜೊತೆ ಪದಗಳನ್ನು ಓದ ಕಲಿತೀನಿ ಪಾಠವನ್ನು ಓದ್ತೀನಿ ನೆಕ್ಸ್ಟ್ ಏನು ಮಾಡ್ತೀನಿ ನಾನು ಪದ್ಯವನ್ನು ಕಲಿತು ರಾಗದಿಂದ ಹಾಡಿ ನಾನು ಎಲ್ಲರ ಕಡೆಯಿಂದ ಮೆಚ್ಚುಗೆಯನ್ನು ಗಳಿಸ್ತೀನಮ್ಮ ನಾನು ಎಲ್ಲರ ಕಡೆಯಿಂದ ಪ್ರಶಂಸೆ ಗಳಿಸ್ತೀನಿ ನಾನು ಪದ್ಯವನ್ನು ಕಲಿತು ರಾಗದಿಂದ ಅದನ್ನು ಹಾಡ್ತೀನಿ ನೆಕ್ಸ್ಟ್ ಇದರಿಂದ ನನಗೆ ಮೆಚ್ಚುಗೆ ಗಳಿಸ್ತೇನಮ್ಮ ನಾನು ಅನ್ನುವಂಥ ರೀತಿ ಒಳಗೆ ಆ ಮಗು ತಾಯಿಗೆ ಹೇಳ್ತಾ ಇದೆ ನೆಕ್ಸ್ಟ್ ನೋಡಿ ಪಾಠವ ಓದಿ ಲೆಕ್ಕವ ಮಾಡಿ ಜಾಣನಾಗುವೇನಮ್ಮ ಅಂಥೇಳಿ ನೋಡ್ರಿ ಪಾಠವನ್ನು ಓದುವುದರಿಂದ ಲೆಕ್ಕವನ್ನು ಮಾಡುವುದರಿಂದ ವಿದ್ಯಾರ್ಥಿಗಳು ಏನಾಗ್ತಾರೆ ಜಾಣರಾಗ್ತಾರೆ ಅದಕ್ಕೆ ನೀವು ಕೂಡ ಏನು ಮಾಡಬೇಕು ಪಾಠವನ್ನು ಓದಬೇಕು ಲೆಕ್ಕವನ್ನು ಮಾಡಬೇಕು ಇದಕ್ಕಿಂತ ಮುಂಚೆ ಏನು ಮಾಡಬೇಕು ಪ್ರತಿನಿತ್ಯವೂ ನೀವು ಶಾಲೆಗೆ ಬರಬೇಕು ಪಾಠ ಓದುವುದರಿಂದ ಲೆಕ್ಕ ಮಾಡುವುದರಿಂದ ಏನಾಗುತ್ತೆ ನೀವು ಜಾಣರಾಗ್ತೀರಿ ಅದಕ್ಕೆ ಆ ಮಗು ಆ ತಾಯಿಗೆ ಕಳಕಳಿಯಿಂದ ವಿನಂತಿಸ್ತಾ ಇದೆ ಅಮ್ಮ ನನ್ನ ಶಾಲೆಗೆ ಕಳಿಸು ನಾನು ಶಾಲೆಗೆ ಹೋಗಿ ಚಿತ್ರ ನೋಡಿ ಹೆಸರು ಹೇಳ್ತೀನಿ ಅಕ್ಷರ ಕಲಿತೀನಿ ಪದಗಳನ್ನು ಓದ್ತೀನಿ ಪಾಠನೂ ಓದ್ತೀನಿ ಮತ್ತು ಪದ್ಯವನ್ನು ಕಲಿತು ರಾಗದಿಂದ ಹಾಡ್ತೀನಮ್ಮ ನನ್ನನ್ನು ಶಾಲೆ ಕಳಿಸು ಪಾಠ ಓದಿ ಲೆಕ್ಕ ಮಾಡಿ ನಾ ಏನಕ್ಕಿನಮ್ಮ ಜಾನಕ್ಕಿನಿ ಅದಕ್ಕೆ ನೀನು ಶಾಲೆಗೆ ಕಳಿಸು ಅನ್ನುವಂಥ ರೀತಿ ಒಳಗೆ ಆ ಮಗು ಕೇಳ್ತಾ ಇದೆ ನೆಕ್ಸ್ಟ್ ನೋಡಿ ಪರಿಸರ ನೋಡುತ್ತ ವಿಜ್ಞಾನ ತಿಳಿಯುತ್ತ ಪರಿಸರ ನೋಡುತ್ತ ವಿಜ್ಞಾನ ತಿಳಿಯುತ್ತ ಮಾನವನಾಗುವೇನಮ್ಮ ನಾನು ಪರಿಸರ ನೋಡ್ತಾ ನಾನು ಸ್ಕೂಲ್ಗೆ ಹೋಗ್ತಿರ್ತೇನಲ್ಲ ನಾನು ಸ್ಕೂಲ್ಗೆ ಹೋಗ್ತಿರ್ತೇನಲ್ಲ ಅಮ್ಮ ನಾನು ಸ್ಕೂಲ್ಗೆ ಹೋಗ್ತಾ ಪರಿಸರ ನೋಡುತ್ತ ವಿಜ್ಞಾನ ತಿಳಿಯುತ್ತ ಮಾನವನಾಗುವೇನಮ್ಮ ಅಂತೇಳಿ ಆ ಹುಡುಗ ಹೇಳ್ತಾ ಇದೆ ನೆಕ್ಸ್ಟ್ ನೋಡ್ರಿ ಶಾಲೆ ಎಂಬುದು ಸರಸ್ವತಿ ಮಂದಿರ ಅದುವೇ ಬೆಳಕಮ್ಮ ಶಾಲೆ ಅನ್ನೋದು ಒಂದು ಸರಸ್ವತಿ ಮಂದಿರ ಇದ್ದಾಗೆ ಅಮ್ಮ ಅದು ನಮ್ಮನ್ನ ಬೆಳಕ ನೀಡುತ್ತೆ ನಮ್ಮನ್ನ ಕತ್ತಲೆಯಿಂದ ಬೆಳಕಿನಡೆಗೆ ಅಕ್ಷರವನ್ನು ಕಲಿಸಿ ಕತ್ತಲೆಯಿಂದ ನಮ್ಮನ್ನ ಬೆಳಕಿಗೆ ತರುತ್ತಮ್ಮ ಅದಕ್ಕೆ ಶಾಲೆ ಕಳಿಸು ಅನ್ನುವಂಥ ರೀತಿ ಒಳಗೆ ಶಾಲೆ ಅನ್ನೋದು ಒಂದು ಸರಸ್ವತಿ ಮಂದಿರ ಅಮ್ಮ ಅದಕ್ಕೆ ನನ್ನ ಶಾಲೆಗೆ ಕಳಿಸು ಅನ್ನುವಂಥ ರೀತಿ ಒಳಗೆ ಆ ಮಗು ಹೇಳ್ತಾ ಇದೆ ಈಗಲೇ ನಾನು ಶಾಲೆಗೆ ಹೋಗುವೆ ಬೇಗ ನೀನು ಕಳಿಸಮ್ಮ ಈಗನೇ ನಾನು ಶಾಲೆಗೆ ಹೋಗ್ತೀನಿ ಬೇಗ ಬೇಗ ನೀನು ನನ್ನನ್ನು ಶಾಲೆಗೆ ಕಳಿಸಮ್ಮ ಅನ್ನುವಂಥ ರೀತಿ ಒಳಗೆ ಆ ಪುಟ್ಟ ಮಗು ತಾಯಿಯನ್ನು ಕೇಳ್ತಾ ಇದೆ ತಿಳಿತಲ್ಲ ಮಕ್ಕಳೇ ಯಾಸ್ ಹಾಗಿದ್ರೆ ಎಲ್ಲರಿಗೂ ಕೂಡ ಧನ್ಯವಾದಗಳು